அரச கழுகிதனோ அரச கழுகிதனோ அரச கழுகிதனோ இந்திரசூதனர மனைக்கு பந்தனோ இந்திரசூதனர மனைக்கு பந்தனோ ಧನಂಜಯ ವೆರಸಿ ಪರ್ಣದ ಚೌಕಿಗೆಯಲಿ ಧನಂಜಯ ವೆರಸಿ ಪರ್ಣದ ಚೌಕಿಗೆಯಲಿ ಮುನೀಂದ್ರ ಮೇಳದಲ್ಲಿ ಅರಸಿ ಬಣ್ಣದ ಸೊಡರ ಬಲಿದಳು ಮುನೀಂದ್ರ ಮೇಳದಲ್ಲಿ ಅರಸಿ ಬಣ್ಣದ ಸೊಡರ ಬಲಿದಳು ಹರಸಿದರು ಮುನಿ ವಧುಗಳ ಕ್ಷತೆ ಬೆರೆಸಿ ಗದುಗಿನ ವೀರನಾರಾಯಣನ ಮೈದುನನ ಹರಸಿದರು ಮುನಿ ವಧುಗಳ ಕ್ಷತೆ ಬೆರೆಸಿ ಗದುಗಿನ ವೀರನಾರಾಯಣನ ಗದುಗಿನ ವೀರನಾರಾಯಣನ ಮೈದುನನ ಕುಮಾರವ್ಯಾಸ ಭಾರತದ ವನಪರ್ವದ 12ನೇ ಸಂಧಿಯ ಕಟ್ಟಕಡೆಯ ಪದ್ಯಕ್ಕೆ ನಾವು ಬಂದಿದ್ದೀವಿ. ಅರ್ಜುನ ತನ್ನ ವಿಕ್ರಮ ವಾರ್ತೆಯನ್ನೆಲ್ಲ ಹೇಳಿ ಮರುದಿವಸ ದಿವ್ಯಾಸ್ತ್ರ ಪ್ರದರ್ಶನಕ್ಕೆ ಸಮಯವನ್ನು ಮೀಸಲಿಟ್ಟಿದ್ದೀನಿ ಅಂತ ಧರ್ಮರಾಜಾದಿಗಳಿಗೆ ತಿಳಿಸಿದ. ಅವನನ್ನು ಕಂಡು ಸಂತೋಷಪಟ್ಟಂತಹ ಉಳಿದ ಪಾಂಡವರೆಲ್ಲರೂ ಕೂಡ ಈಗ ಮಾತಲಿಯನ್ನು ಅರ್ಜುನನ್ನ ಕರ್ಕೊಂಡು ಬಂದಂಥ ಇಂದ್ರ ಸಾರಥಿಯನ್ನು ಅವನ ಮನೆಗೆ ಕಳಿಸ್ತಾರೆ. ಅರಸ ಕಳುಹಿದನು ಇಂದ್ರಸೂತನನು ಅರಮನೆಗೆ ಅವನ ಮನೆಗೆ ಕಳಿಸ್ಕೊಡ್ತಾನೆ. ಬಂದನು ಧನಂಜಯ ವರಸಿ ಪರ್ಣ ಚೌಕಿಗೆ, ಅಂದರೆ ಪರ್ಣದ ಚೌಕಿ ಅಂದರೆ ಪರ್ಣ ಶಾಲೆಗೆ ಒಳಗಡೆ ಅರ್ಜುನನ್ನ ಕರ್ಕೊಂಡು ಬರ್ತಾನೆ. ಮುನೀಂದ್ರ ಮೇಳದಲ್ಲಿ ಋಷಿಗಳೆಲ್ಲರೂ ಸೇರಿದ್ರಲ್ಲ, ರೋಮಶಾದಿಗಳೆಲ್ಲ ಸೇರಿಕೊಂಡಿದ್ದರು. ಅರಸಿ ಅಂದರೆ ಆಕೆ ದ್ರೌಪದೀ ದೇವಿ, ಬಣ್ಣದ ಸೊಡರ ಬಲಿದಳು, ಬಣ್ಣ ಬಣ್ಣದ ದೀಪಗಳ ಕಾಂತಿಯಲ್ಲಿ ಅರ್ಜುನನಿಗೆ ನೀರಾಜನವನ್ನು ಎತ್ತುತ್ತಾ ಇದ್ದಾಳೆ. ಹರಸಿದರು ಮುನಿವಧುಗಳು, ಇನ್ನು ಋಷಿ ಕನ್ಯಕೆಯರೆಲ್ಲರೂ ಕೂಡ ದಧಿ ದೂರ್ವ ಲಾಜ ಅಕ್ಷತೆ ಅಂತ ಈ ದಿವ್ಯವಾದಂಥ ಆಶೀರ್ವಚನಯುಕ್ತವಾದ ಆ ಮಂತ್ರೋಪಯೋಗಿ ಆದ ಪರಿಕರಗಳಿಂದ ಅವನ ಶಿರಸ್ಸನ್ನು ತಳೆದು ಹರಸ್ತಾರೆ. ಹೀಗೆ ಗದುಗಿನ ವೀರನಾರಾಯಣನ ಮೈದುನನಿಗೆ ಸತ್ಕಾರವಾಯಿತು ಅಂತಾನೆ ಕುಮಾರವ್ಯಾಸ. ಸಂಧಿಯ ಕಡೆಯಲ್ಲಿಯೂ ಕೂಡ ತನ್ನ ಕೃತಿಪತಿಯಾದ ಇಷ್ಟ ದೇವತೆಯಾದ ಗದುಗಿನ ವೀರನಾರಾಯಣ ಸ್ವಾಮಿಯನ್ನು ಧ್ಯಾನಿಸ್ತಾನೆ. ಹಾಗಾಗಿ ಯಾವುದೋ ಒಂದು ರೀತಿಯಲ್ಲಿ ಆ ಪರಮಾತ್ಮನ ದಯೆಯಿಂದ ಅಂತ ಪರಮಾತ್ಮನ ಬಂಧುವಾದ ಅರ್ಜುನ ಈ ರೀತಿ ಹೆಸರುಗಳನ್ನು ತಂದು ಆ ಒಂದು ಒಪ್ಪ ಮಾಡ್ತಾನೆ. ಪಂಪ ಕೂಡ ಹಾಗೆ ಪ್ರತಿಯೊಂದು ತನ್ನ ಆಶ್ವಾಸದ ಕಡೆಯಲ್ಲಿಯೂ ಆಶ್ವಾಸದ ಆರಂಭದಲ್ಲಿಯೂ ಅರಿಕೇಸರಿಗೆ ಹೆಸರು ಬರುವಂಥ ರೀತಿಯಲ್ಲಿ ಆ ಸಂದರ್ಭವನ್ನು ಬೆಸೆದು ಚಮತ್ಕಾರ ಮಾಡ್ತಾನೆ. ಇದು ತುಂಬ ವಿಶಿಷ್ಟವಾದಂಥ ಒಂದು ಕಾವ್ಯ ಕೌಶಲ. ಇನ್ನು ನಾವು 13ನೇ ಸಂಧಿಯ ಮೊದಲಿನ ಸೂಚನಾ ಪದ್ಯಕ್ಕೆ ಬರ್ತೀವಿ. ಅಡವಿಯಲಿ ಫಣಿಭೋಗದಲ್ಲಿ ಅಡವಿಯಲಿ ಫಣಿಭೋಗದಲ್ಲಿ ಬಿಗಿಬಡೆದು ಬಳಲಿದ ಭೀಮಸೇನನ ಬಿಡಿಸಿದನು ಯಮಸೂನು ಧರ್ಮ ಕಥಾ ಪ್ರಸಂಗದಲ್ಲಿ ಅಡವಿಯಲಿ ಫಣಿಭೋಗದಲ್ಲಿ ಬಿಗಿಬಡೆದು ಬಳಲಿದ ಭೀಮಸೇನನ ಬಿಡಿಸಿದನು ಯಮಸೂನು ಧರ್ಮ ಕಥಾ ಪ್ರಸಂಗದಲ್ಲಿ ಅಡವಿಯಲಿ ಫಣಿಭೋಗದಲ್ಲಿ ಬಿಗಿಬಡೆದು ಬಳಲಿದ ಭೀಮಸೇನನ ಬಿಡಿಸಿದನು ಯಮಸೂನು ಧರ್ಮ ಕಥಾ ಪ್ರಸಂಗದಲ್ಲಿ ಆ
13ನೇ ಸಂಧಿಯ ಸೂಚನಾ ಪದ್ಯ ಮನೋಹರವಾದ ಅರ್ಥಪೂರ್ಣವಾದ ಉಡವರಾಗ ಬಾಭೋಗಿಯಿಂದ ಆರಂಭವಾಗಿದೆ. ಹಿಂದಿನ ಸಂಧಿ ಉಡವರಾಗದ ಪ್ರಕಾರದಲ್ಲಿಯೇ ಒಂದಾದ ಮಧ್ಯಮಾವತಿಯಿಂದ ಮುಗಿಯಿತು. ಮಧ್ಯಮಾವತಿ ಮಂಗಳಾಂತವಾದಂಥ ಒಂದು ರಾಗ ಅಂತ ನಮಗೆ ಗೊತ್ತು. ಈಗ ಬಂದಂಥ ಆಭೋಗಿಯಾದರೂ ರಮಣೀಯವಾದ ರಾಗ, ರಂಜನಾದ್ರಾಗ ಅಂತ ತಾನೆ. ಯಾಕೆ ಆಭೋಗಿ ಬಳಸಿದ್ದು ಅಂತಂದರೆ ನೋಡಿ, ಇದೀಗ ಬರಲಿರುವುದು ಅಜಗರ ಉಪಾಖ್ಯಾನ ಅಂತ ಹೆಸರಾದಂಥ ಅಜಗರ ಉಪಪರ್ವ ಅಂತ ಮೂಲ ಮಹಾಭಾರತದಲ್ಲಿ ಹೇಳುವ ಒಂದು ಸಂದರ್ಭ. ಸಾಕ್ಷಾತ್ ಇಂದ್ರಸ್ಥಾನದಲ್ಲಿದ್ದಂಥವನು ನಹುಷ, ಪಾಂಡವರ ವಂಶದ ಪೂರ್ವಜ, ಸ್ವಯಂ ಅವನು ಪುರೂರವನ ಮಗ, ಆಯುಸ್ಸಿನ ಮಗ, ಬುಧ, ಬುಧನ ಮಗ ಪುರೂರವ, ಪುರೂರವನ ಮಗ ಆಯುಸ್ಸು, ಆಯುಸ್ಸಿನ ಮಗ ನಹುಷ, ನಹುಷನ ಮಗ ಯಯಾತಿ, ಯಯಾತಿಯ ಕಡೆಯ ಮಗ ಪೂರ್ವನಿಂದ ಪೂರ್ವವಂಶ. ಅಲ್ಲಿಂದ ಮುಂದೆ ಅದು ಬೆಳೆದು ಬಂದದ್ದು. ಅಲ್ಲಿ ಕುರು ಬಂದ, ಕುರುವಿನಿಂದಾಗಿ ಕೌರವರು ಅಂತ ಹೀಗೆ ಪಾಂಡವ ವಂಶ ಬೆಳೆದು ಬಂದದ್ದು. ಆ ಮಹಾರಾಜ ಸಾಕ್ಷಾತ್ ಮಹಾ ತಪಸ್ವಿಯಾದಂಥ ಅಗಸ್ತ್ಯರ ಶಾಪದಿಂದ ಅಜಗರವಾಗಿ ಹೆಬ್ಬಾವಾಗಿ ಭೂಮಿಗೆ ಬಿದ್ದಿದ್ದ. ಅವನು ಭೀಮಸೇನನ್ನು ಸುತ್ತು ಬಡಿತಾನೆ, ಭೀಮಸೇನ ಬಿಡಿಸಿಕೊಳ್ಳಲಾಗದೆ ಒದ್ದಾಡ್ತಾನೆ. ಆ ಕಥೆ ಇಲ್ಲಿ ಬರುವಂಥದ್ದು. ಹಾಗಾಗಿ ಭೋಗಿ ಅಂತಂದರೆ ಹಾವು ಅಂತ ಅರ್ಥ. ಆ ಭೋಗಿ ಅಂದರೆ ಎಲ್ಲ ಕಡೆಯಿಂದಲೂ ಸುತ್ತುಕೊಳ್ತಕ್ಕಂಥ ಹಾವು. ಆಸಮಂತಾತ್ ಭುಜ್ಯತೆ ಏನಾಯಿತು ಆ ಭೋಗಿ, ಮೈಯನ್ನೆಲ್ಲ ಸುತ್ತುಕೊಂಡು ಹಿಂಡಿ ಹಿಪ್ಪೆ ಮಾಡುವಂಥ ಹೆಬ್ಬಾವು ಅನ್ನುವ ಸೂಚನೆಯಿಂದ ಬಂದಿದೆ. ಆ ಸೂಚನೆ ನೋಡಿ ಪದ್ಯದಲ್ಲಿ ಅಡವಿಯಲ್ಲಿ ಫಣಿಭೋಗದಲ್ಲಿ ಅಂದರೆ ಹಾವಿನ ಹೆಡೆಯಲ್ಲಿ ಬಿಗಿಬಡೆದು ಬಿಗಿಯಲ್ಪಟ್ಟಂಥ ಭೀಮಸೇನ ಬಳಲಿದ, ಅವನನ್ನು ಯಮಸೂನು ಬಿಡಿಸಿದನು ಧರ್ಮ ಕಥಾಪ್ರಸಂಗದಲ್ಲಿ. ಆ ಹೆಬ್ಬಾವಿಂದ ಕಟ್ಟಲ್ಪಟ್ಟಂಥ ಭೀಮ 10,000 ಆನೆಗಳ ಬಲದವನು ಮಿಸುಕಾಡದೆ ಹೋದಾಗ ಯಾಕೋ ಬರಲಿಲ್ಲ, ಯಾಕೋ ಬರಲಿಲ್ಲ ಬೇಟೆಗೆ ಹೋದಂಥ ತಮ್ಮ ಅಂತ ಧರ್ಮರಾಜ ಹುಡುಕಿಕೊಂಡು ಬರ್ತಾನೆ. ಆಗ ಅವನಿಗೆ ಅಲ್ಲಿ ಗೊತ್ತಾಗುತ್ತದೆ ಹೆಬ್ಬಾವಿನ ಸಂಕೋಲೆಯಲ್ಲಿ ಸಿಕ್ಕಂಥ ಸೋದರ ಅವನನ್ನು ತನ್ನ ದಿವ್ಯವಾದಂಥ ಧರ್ಮ ಕಥಾ ಪ್ರಸಂಗ ಸಂಭಾಷಣೆಯಿಂದ ತೃಪ್ತಿಪಡಿಸಿ ತನ್ನ ಮೂಲಕ ಆ ಸರ್ಪರೂಪದಲ್ಲಿದ್ದ ನೂಶನ ಶಾಪ ವಿಮುಕ್ತಿ ಮಾಡಿಸಿ ತನ್ನ ತಮ್ಮನನ್ನು ಬಿಡಿಸಿಕೊಳ್ತಾನೆ. ತುಂಬ ಒಳ್ಳೆಯ ಅದ್ಭುತವಾದಂಥ ಪ್ರಸಂಗ, ಅದನ್ನು ಮುಂದೆ ನೋಡೋಣ. ನಾಳೆ ದಿವಸದಿಂದ ಆರಂಭ. ನಮಸ್ಕಾರ.